ಕೂಡ ಹೇಳ್ತಾರೆ, ವೈದ್ಯೋ ನಾರಾಯಣ ಅಂತ ಸರ್. ವೈದ್ಯರು ಹೇಳ್ತಾರೆ ಫಿಟ್ನೆಸ್ ಮಾಡ್ಬೇಕಂದ್ರೆ ಯಾವ್ದೇ ರೀತಿ ಹೃದಯಾಘಾತ ಆಗೋದಿಲ್ಲ, ಫಿಟ್ನೆಸ್ ಅನ್ನ ನಿಮ್ಮ ಶಕ್ತಿ ಮೀರಿ ಮಾಡಬೇಡ್ರಿ, ಒಂದು ಲಿಮಿಟಲ್ಲಿ ಮಾಡಿ. ನಿಮ್ಗೇನಾದ್ರೂ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದರೆ ದಯವಿಟ್ಟು ಇಮಿಡಿಯೇಟ್ಲಿ ನಿಮ್ಮ ಸಂಬಂಧಪಟ್ಟ ಡಾಕ್ಟರ್ಸ್ಗಳನ್ನ ಭೇಟಿಯಾಗಿ ಆರೋಗ್ಯ ತಪಾಸಣೆ ಮಾಡಿ ಮುಂದೆ ವರ್ಕೌಟ್ ಮಾಡ್ಬೋದು. ವರ್ಕೌಟ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ, ಆಮೇಲೆ ಕ್ರೀಡಾಪಟುಗಳಲ್ಲಿ, ತಂದೆ ತಾಯಿಗಳಲ್ಲಿ ಕೇಳ್ಕೊಳ್ಳೋದ್ರಿಂದ, ಜಿಮ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಫಿಟ್ನೆಸ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಣಹಾನಿ ಆಗೋದಿಲ್ಲ. ಇದು ಮಾಡೋದ್ರಿಂದ ನಿಮಗೆ ಬ್ಲಡ್ ಪ್ರೆಷರ್ ಎಲ್ಲ ಇದಾಗುತ್ತೆ. ಮತ್ತೆ ವಿಡಿಯೋ ಮಾಡಕ್ಕೆ ಹೋಗಿ ಯುವಕರು ಏನಿದ್ದಾರೆ ಅಂದರೆ, ಇನ್ನೊಬ್ಬರ ಪ್ರಚೋದನೆಗೆ ವಿಡಿಯೋ ಮಾಡಕ್ಕೆ ಹೋಗಿ ತಮ್ಮದೇ ಆದಂಥ ವೇಟ್ಸ್, ತಮ್ಮ ಹ್ಯುಮಾನಿಟಿ ಪವರ್ ಬಿಟ್ಟು ಎಕ್ಸ್ಟ್ರಾ ವೇಟನ್ನು ಎತ್ತಾಕ್ ಹೋಗಿ ಹಲವಾರು ಸಂಗತಿಗಳು ನಡೆದಿದ್ದಾವೆ ಸರ್, ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ದೇವೆ ನಾವು. ಅದೇ ರೀತಿ ಯಾವುದೇ ರೀತಿ ಇನ್ನೊಬ್ಬರ ಪ್ರಚೋದನೆಗೆ ವೇಟ್ ಎಪ್ಸೋದು ಆ ಥರ ಎಲ್ಲ ಮಾಡಬಾರ್ದು. ಒಬ್ಬ ಫಿಟ್ನೆಸ್ ಗೈಡೆನ್ಸ್ ಇಟ್ಕೊಂಡು ಅದೇ ರೀತಿ ವರ್ಕೌಟ್ ಮಾಡಿದರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಸರ್. ಮತ್ತು ಇನ್ನೊಂದು ಸರ್, ಸಿನಿಮಾರಂಗದವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಟನಾಗಿ ನಾನೊಬ್ಬ ನಟನಾಗಿ ನಾನೊಬ್ಬ ಫಸ್ಟ್ ನಟನೆ ಮುಂಚೆ ನಾನೊಬ್ಬ ದೇಹದಾಟಪಟ್ಟು, ಇವಾಗಲೂ ಕೂಡ ದೇಹದಾಟಪಟ್ಟು ಸರ್. ಒಂದು ಸಿನಿಮಾಗೋಸ್ಕರ ಒಂದು ಡೈರೆಕ್ಟರ್ ಆಗಲಿ, ಒಂದು ಪ್ರೊಡ್ಯೂಸರ್ ಆಗಲಿ, ಒಂದು ಸಿನಿಮಾಗೋಸ್ಕರ ಇವಾಗ ನೀವು ಬಾಡಿ ಮಾಡ್ಬೇಕು ಅಂತ ಹೇಳ್ತಾರೆ ಪಾಪ ಇವರಿಗೆ, ಹೀರೋಗಳಿಗೆ, ಹೀರೋಯಿನ್ಗಳಿಗೆ. ಅವಾಗ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಆಗಿ ಬಾಡಿನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಹೋಗಿ ಏನೋ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್. ಇವಾಗ ನಾವು ಒಂದು ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಬಿಫೋರ್, ಇವಾಗ ಡಿಸೆಂಬರಲ್ಲಿ ಮಿಸ್ಟರ್ ಇಂಡಿಯಾ ಇದ್ದರೆ ನಾವು ಜನವರಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಪ್ರಾಕ್ಟೀಸನ್ನು. ಇವಾಗ ಸಿನಿಮಾದವ್ರು ಏನು ಮಾಡ್ಬಿಡ್ತಾರೆ, ಈಗ ಒಂದು ಸಿನಿಮಾದ ಶೂಟಿಂಗ್ ಇರುತ್ತೆ, ಸಿಕ್ಸ್ಟಾಕ್ ಕಾಣಬೇಕು, ಬಾಡಿ ಕಾಣಬೇಕಂದ್ರೆ ಇಮಿಡಿಯೇಟ್ಲಿ ಹಾರ್ಟ್ ಪ್ರೆಷರ್ ಜಾಸ್ತಿ ಹಾಕಿ ವರ್ಕೌಟ್ ಜಾಸ್ತಿ ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ ತಮ್ಮ ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಎಲ್ಲ ಫಿಟ್ನೆಸ್ಗೆ ಸಿನಿಮಾದವ್ರಿಗೆ ಹೇಳೋದಂದೆ ನಾನು, ಎಲ್ಲರೂ ಬಿಫೋರ್ ಆಗಿ ಪ್ರಾಕ್ಟೀಸ್ ಮಾಡಿರಿ, ಫಿಟ್ನೆಸ್ ಅನ್ನ ಮೊದಲಿಂದನೇ ಕಾಯ್ಕೊಂಡು ಹೋಗಿ, ಅವಾಗ ನಿಮ್ಗೆ ಶೂಟಿಂಗ್ ಟೈಮಲ್ಲಿ ಒಳ್ಳೆ ಹೆಲ್ಪ್ ಆಗುತ್ತೆ ಅದರಿಂದ.